ಸುಮ್ಮನೆ ಇರು ಆದಿ, ಯಾಕೆ ಜೋರ್ ಜೋರ ಕಿರ್ಚಾಡ್ತಾ ಇದ್ಯಾ? ಮೇಸ್ತ ದಕ್ಷಿಣ ಮೂರ್ತಿ, ಏನಯ್ಯ ಏನ್ ಇಟ್ಕೊಂಡಿದ್ಯ ನಿನ್ ಮನ್ಸಲ್ಲಿ? ನಿನಗಿರೋದು ಒಬ್ನೇ ಮಗ, ಅವನಿಗಿತರ ನೋವು ಕೊಡ್ತಿದ್ಯಲ್ಲ, ಇದು ನ್ಯಾಯನಾ? ನಿನಗೆ ನಿನ್ ಮಗನ ಜೀವನ ಮುಖ್ಯ ಅಲ್ಲ, ನಿನ್ ಮಗನ ಸಂತೋಷ ಮುಖ್ಯ ಅಲ್ಲ, ನಿನಗೆ ನಿನ್ ಕೊಟ್ಟಿರೋ ಮಾತಷ್ಟೇ ಮುಖ್ಯ ಆಯ್ತಲ್ವಾ? ಅದಿ ಬೇಡ, ಅದಿ ಸ್ವಲ್ಪ ಸುಮ್ಮನೆ ಇರು. ನಿಮ್ಮ ಅಪ್ಪಾಜಿ ಮನೇಲೇ ಇದ್ದಾರೆ, ಜಗಳ ಆಗತ್ತೆ ಕಣೋ, ಸುಮ್ಮನೆ ಇರೋ ದಯವಿಟ್ಟು. ಅವ್ರು ಕೇಳಿಸ್ಕೊಳ್ಳಿ ಅಂತ ನಾನು ಮಾತಾಡ್ತಾ ಇದ್ದೀನಿ, ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ರೇ, ನೀವು ಕೊಡ್ತೀರಾ ಮಾತೆ ಸತ್ಯ ಆಗ್ಬೇಕು ಅಂತ ನನ್ ಪ್ರೀತಿನ ದೂರ ಮಾಡಕ್ ಟ್ರೈ ಮಾಡಿದ್ರಿ. ಅದು ನಾನು ನಿಮ್ಗೆ ಹಲವಾಯ್ತೆ. ನಾನ್ ಪ್ರೀತಿಸಿದವ್ರಿಗಿನ ಮದ್ವೆ ಮಾಡ್ಕೊಂಡು ಹೆಂಡತಿ ಕರ್ಕೊಂಡ್ ಬಂದಿದ್ದೀನಿ. ರೇ, ನಿನ್ಗೂ ನನಗೂ ನಡೀತಾ ಇದ್ ಯುದ್ಧದಲ್ಲಿ ನಾನ್ ಗೆದ್ಬಿಟ್ಟೆ, ನೀನ್ ಸೋತ್ಬಿಟ್ಟೆ, ಅದಕ್ಕೆ ನಿನ್ಗೆ ನನ್ ಮೇಲೆ ಕೋಪ, ಅದಕ್ಕೆ ನೀ ನನ್ ಮಗನೇ ಅಲ್ಲ ಅಂತ ಹೇಳ್ತಾ ಇದ್ದಲ್ವಾ? ನನ್ನ ಹೆಂಡತಿ ನಿಮ್ ಮನೆ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಹಠ ಮಾಡ್ತಾ ಇದ್ದಲ್ವಾ? ಲೋಪ ಸರಿ, ನಾನು ಏನ್ ಮಾಡ್ತಿರೋದು? ಬಾಯ್ ಬಿಟ್ಟು ಹೇಳೋ, ಎಲ್ಲೋ ಇದೆಯಾ ನೋಡು? ಈ ತರ ಸೈಲೆಂಟ್ ಆಗಿದೆ, ನನಗೆ ಇನ್ನೂ ಕೋಪ ಬರುತ್ತೆ. ನನ್ ಪ್ರಶ್ನೆಗೆ ಉತ್ತರ ಕೊಡು. ಹಾಗೆ ಸಾಕು, ಸುಮ್ನೆ ಇರಿ. ಯಾಕೆ ಮಾವನ್ ವಿರುದ್ಧ ಈಗ ಮಾತಾಡ್ತಿದ್ದೀರಾ? ಅವ್ರು ನಿಮಗ್ ಜನ್ಮ ಕೊಟ್ಟಿದ್ ತಂದೆ ಆದಿ. ಓ, ಜನ್ಮ ಕೊಡ್ತಂದೆ, ಬರೀ ಹೆಸಗಿದ್ಬಿಟ್ರೆ ಆಗಲ್ಲಮ್ಮ, ಮನ್ಸಲ್ಲೂ ಇರ್ಬೇಕು. ನೋಡ್ರಾಗ ಎಲ್ಲಾನು ಪದೇ ಪದೇ ಹೇಳ್ಕೊಂಡ್ರಕ್ಕಾಗಲ್ಲ, ನೀನ್ ಸುಮ್ನೆ ಇದ್ಬಿಡು. ನನ್ ಮನ್ಸಲ್ಲ, ನಾನ್ ಇವತ್ತೆಲ್ಲ ಆಚೆ ಆಗ್ಬೇಕು. ನನ್ ಜೊತೆ ಓದಿದ ಡಿಗ್ರಿ ತಗೊಂಡವ್ರಲ್ಲ ವಿದೇಶಕ್ಕೆ ಹೋಗಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದಾರೆ. ನನಗೂ ಅವಕಾಶ ಬಂತು, ಆದ್ರೆ ನಾನು ಅಪ್ಪ ಅಮ್ಮನ ಜೊತೆಗಿದ್ದು ಅವ್ರು ಸಪೋರ್ಟಿವ್ ಆಗಿರ್ಬೇಕು ಅಂತ ನನ್ ಜೀವನ ಎಲ್ಲ ಹಾಳು ಮಾಡ್ಕೊಂಡೆ. ಅದನ್ನೆಲ್ಲ ಮರ್ತು ಈಗ ನೀನ್ ನನಗೆ ಬೇಕಾಗಿಲ್ಲ, ನಿನ್ ಖರ್ಚಿಗೆ ನಿನ್ ಸಂಪಾದನೆ ಮಾಡ್ಕೊ ಹೋಗು ಅಂತ ಹೇಳೋದು ಯಾವ ನ್ಯಾಯ? ಇಲ್ಲ, ಇದು ನ್ಯಾಯನೇ ಅಲ್ಲ. ನನ್ ವಿಷಯದಲ್ಲಿ ಮಾಡ್ತಿರೋ ಪ್ರತಿಯೊಂದು ಅನ್ಯಾಯನೇ. ಇದು ಒಂದಲ್ಲ ಒಂದಿನ ನಿನ್ಗೆ ಅರ್ಥ ಆಗೇ ಆಗತ್ತೆ, ಅರ್ಥ ಆಗೇ ಆಗತ್ತೆ. ಆವಾಗ ನಾನ್ ಎಷ್ಟು ನೋವು ಅನುಭವಿಸಿದೀನಿ ಅಂತ ನಿನ್ಗೆ ಅರ್ಥ ಆಗತ್ತೆ. ಅಲ್ಲಿವರೆಗೂ ನಿನ್ಗೆ ಒಂದು ಚೂರು ನೋವು ಅರ್ಥ ಆಗಲ್ಲ. ನನ್ ಮುದ್ದಿನ ಹೆಂಡತಿರಾಗ ನಾನ್ ನಿನ್ನ ತುಂಬಾ ಪ್ರೀತಿ ಮಾಡಿದೆ. ಇಡೀ ಪ್ರಪಂಚ ನನ್ನ ವಿರುದ್ಧವಾಗಿ ನಿಂತಿದ್ರು, ಅವರನ್ನೆಲ್ಲ ಎದುರಿಸಿ ನಾನ್ ನಿಮ್ಮನ್ ಮದುವೆ ಆದೆ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರನ್ನ ವಿರೋಧ ಮಾಡೋರು ಯಾರು ಇಲ್ಲ. ನಮ್ಮನ್ನ ವಿರೋಧ ಮಾಡಿದವರು ನಮ್ಮ ಅಪ್ಪಾಜಿ ಮಾತ್ರನೇ. ಇನ್ ಮುಂದೆ ಕೂಡ ಅವ್ರು ನಮ್ಮನ್ನ ವಿರೋಧ ಮಾಡ್ತಾನೆ ಇರ್ತಾರೆ. ಆದ್ರೆ ನೀನ್ ತುಂಬಾ ಒಳ್ಳೆ ಹುಡುಗಿರಾಗ, ಈ ನಿಮ್ ಒಳ್ಳೆತನ ಒಳ್ಳೆ ಬುದ್ಧಿ ಈ ಕುಟುಂಬದಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಯಾರಿಗೂ ಗೊತ್ತಾಗೋದು ಬೇಡ ಬಿಡು. ಆ ನಿನ್ ಒಳ್ಳೆತನ ನನಗ್ ಗೊತ್ತಲ್ವಾ, ಅಷ್ಟು ಸಾಕು. ಆಮೇಲೆ ಬೇರೇನು ಹೇಳ್ಬೇಕು ಅಂತ ಅನ್ಕೊಂಡಿರಾಗ ಮರ್ತೇ ಹೋಯ್ತಲ್ಲ. ಕೊನೆದಾಗ ಒಂದ್ ಮಾತು ಹೇಳ್ತೀನಿ ದಕ್ಷಿಣಾಮೂರ್ತಿ.
ನೀನು ಇಡೀ ಪ್ರಪಂಚಕ್ಕೆ ಮಾತ್ರ ಒಳ್ಳೆಯವನಾಗಿರೋದಲ್ಲ, ನಮ್ಮ ಕುಟುಂಬಕ್ಕೂ ಒಳ್ಳೆಯವನಾಗಿರಬೇಕು. ನೀನು ನಮ್ಮ ಕುಟುಂಬಕ್ಕೆ ಒಳ್ಳೆಯವನಾಗ್ತೀಯ, ನೀನು ಒಳ್ಳೆಯವನಾಗತ್ತ ನಾನು ಮಾಡೇ ಮಾಡ್ತೀನಿ. ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ನಡೀತಿದೆ. ಆದಷ್ಟು ಬೇಗ ನನ್ನ ತಾಯಿ ಕನಸು ನೆರವೇರುತ್ತೆ. ಸರಿ ಮಾ, ತಪ್ಪಾಯ್ತು, ಕ್ಷಮಿಸ್ಬಿಡಿ, ನಾನು ಮಲ್ಕೋತೀನಿ. ಹೋಗಾಚೆ, ನಿನ್ಗೆ ಹೇಳಿದ್ದು ಹೋಗಾಚೆ ಅಂತ. ನಾನು ಯಾಕೆ ಆಚೆ ಹೋಗ್ಬೇಕು? ಯಾಕೆ ಅಂತ ಅಂದ್ರೆ ಕುಡುಕರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಹೋಗ್ತಾ ಇರೋ. ಹಾಗಾದ್ರೆ ನ್ಯಾಯನೇ ಅಲ್ಲ. ನಿಮ್ಮ ಕಾನೂನು ಏನಂತ ಗೊತ್ತಾ? ಕೊಲೆ ಮಾಡಿದವನಿಗಿಂತ ಕೊಲೆ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾರಲ್ಲ, ಅವರು ನಿಜವಾದ ಕಲ್ಪಿಟ್. ಇವಾಗ ನಾನ್ ಕುಡ್ಕೊಂಬಂದಿರೋ ತಪ್ಪು ಅಂತ ನೀವು ಹೇಳ್ತಾ ಇದ್ರೆ ಇದಕ್ಕೆ ಪ್ರಚೋದನೆ ಕೊಟ್ಟಿರೋ ನೀವು ಇನ್ನೂ ದೊಡ್ಡ ಕಲ್ಪಿಟ್. ನಿನ್ನ ಕಾನೂನ ನಿನ್ನ ಪಾಕೆಟ್ ಅಲ್ಲಿ ಇಟ್ಕೊ, ನನ್ನ ಹತ್ರ ಹೇಳ್ಬೇಡ. ನೀನು ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅಲ್ವಾ? ಎಲ್ಲಿಗ್ರಿ ಹೋಗ್ತಾನೆ ಅವನನ್ನು ಹೊರಗಡೆ ಹೋಗಿ ಮುಚ್ಚು ಬಾಯಿ, ಹೋಗು ಅಂತ ಹೇಳಿದ್ನ ಇಲ್ವಾ ನಿಮ್ಗೆ? ಆಯ್ತು ಸರಿ, ನೀವ್ ಹೇಳ್ದಂಗೆ ಆಗ್ಲಿ. ಇಷ್ಟು ವರ್ಷಕ್ಕೂ ನೀವ್ ಹೇಳ್ದಂಗೆ ಆಗ್ತಿದೆ, ಇವಾಗ್ಲೂ ನೀವ್ ಹೇಳ್ದಂಗೆ ಆಗ್ಲಿ. ನಾನು ಮನೆ ಒಳಗಡೆ ಬರಲ್ಲ, ಆಚೆ ಹೋಗ್ತಿದ್ದೀನಿ. ಆದ್ರೆ ಊರಿನ ಜನರೆಲ್ಲ ಏನ್ ಹೇಳ್ತಾರೆ ಗೊತ್ತಾ? ಹತ್ತೂರಿಗೆ ನ್ಯಾಯ ಹೇಳ್ತಾ ಇದ್ದ ದಕ್ಷಿಣ ಮೂರ್ತಿ ಮಗನ್ನ ಮನೆ ಬಿಟ್ಟು ಆಚೆ ಓಡಿಸ್ಬಿಟ್ಟ ಅಂತ ಜನರೆಲ್ಲ ಅಂತ ಹೋಗಿತಾರೆ. ನಾನ್ ಮನೆ ಬಿಟ್ಟು ಹೋಗ್ತೀನಿ, ನನ್ ಯಾರು ತರಿಬೇಡಿ. ಗುಡ್ ಬೈ, ಟಾಟಾ, ಸಿ ಯು. ಕೌಶಲ್ಯ, ಆದಿ ಮನೆ ಬಿಟ್ಟು ಆಚೆ ಹೋಗಾಯ್ತು, ಇನ್ಮೇಲೆ ಈ ಮನೇಲಿ ನಂದೇ ದರ್ಬಾರು. ಇನ್ಮುಂದೆ ನಾನು ಹೇಗಿರಬೇಕು ಹಾಗಿರ್ತೀನಿ. ಆದಿ, ಆದಿ ಪ್ಲೀಸ್ ನನ್ ಮಾತು ಕೇಳಿ. ಆದಿ, ಆದಿ ಪ್ಲೀಸ್ ಒಳಗಡೆ ಬನ್ನಿ. ವೀರಾಗ, ನಾನು ಯಾರ ಮಾತು ಕೇಳಲ್ಲ. ಆದಿ ಪ್ಲೀಸ್ ಮನೆ ಬಿಟ್ಟು ಹೋಗ್ಬೇಡಿ, ಬನ್ನಿ ಒಳಗಡೆ. ರಾಗ ಬಿಡಿ, ಅವರೇ ಮನೆ ಬಿಟ್ಟು ಹೋಗು ಅಂದ್ಮೇಲೆ ನನ್ ಮತ್ತೆ ವಾಪಸ್ ಮನೆಗೆ ಹೋದ್ರೆ ನಂಗೇನ್ ಗೌರವ ಇರುತ್ತೆ? ಆದಿ ಪ್ಲೀಸ್ ಆಗ, ಸುಮ್ಮನೆ ನನ್ ಫೋರ್ಸ್ ಮಾಡ್ಬೇಡಿ, ನಾನು ಎಲ್ಗೂ ಬರಲ್ಲ. ಯಾಕೆ ಕುಡ್ಬಿಟ್ಟು ಹೀಗೆಲ್ಲ ಮಾತಾಡ್ತಿದ್ದೀರಾ ಆದಿ? ಏನೇನೋ ಮಾತಾಡ್ತಾ ಇಲ್ಲ ರಾಗ, ನಾನು ಇರೋದನ್ನ ಮಾತಾಡ್ತಾ ಇದ್ದೀನಿ. ಈ ಮನೇಲಿ ನನ್ ಬೆಲೆನೂ ಇಲ್ಲ, ಮರ್ಯಾದೆನೂ ಇಲ್ಲ. ಬೆಲೆ ಇಲ್ದಿರೋ ಕಡೆ ನಾವ್ಯಾಗಿರ್ಬೇಕು? ಈ ರೀತಿ ನಡೆದಿದ್ ವಿಷಯ ಮಾತಾಡಿ ನೀವು ಅವ್ರ ಮೇಲೆ ಆಪಾದನೆ ಮಾಡೋದು, ಅವರು ನಿಮ್ ಮೇಲೆ ಆಪಾದನೆ ಮಾಡೋದು, ಇದೆಲ್ಲ ಚೆನ್ನಾಗ್ ಅನ್ಸುತ್ತಾ? ನೋಡ್ರಾಗ, ಅವ್ರ ಏನೇ ಮಾತಾಡಿದ್ರು ನಿಮ್ ಮಾತು ಬೆಲೆ ಕೊಟ್ಟು ನಾನು ಎಲ್ಲದಕ್ಕೂ ಮೌನವಾಗಿದ್ದೆ. ಆದ್ರೆ ಅವ್ರೇನೆ ಪ್ರತಿಯೊಂದು ವಿಷಯನೂ ಗೆದ್ಗೆ ಗೆದ್ಗಿ ನಂಗೆ ನೋವು ಮಾಡ್ತಾ ಇದ್ರು, ಪದೇ ಪದೇ ಅವಮಾನ ಮಾಡ್ತಾರೆ. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗಿರ್ಲಿ? ನೀವು ಮನೆ ಬಿಟ್ಟು ಹೊರಗೆ ಹೋದ್ರೆ ಜನ ಏನ್ ಮಾತಾಡ್ತಾರೆ ಅಂತ ಗೊತ್ತು ತಾನೆ? ಮತ್ತೆ ಕುಟುಂಬದ ಮರ್ಯಾದೆ ಹೋಗಕ್ಕೆ ನೀವ್ ಕಾರಣ ಆಗ್ಬೇಡಿ. ಹೀಗೇನಾದ್ರೂ ಆದ್ರೆ ಮಾವನ್ಗೆ ನಿಮ್ ಮೇಲಿರೋ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಆದಿ, ಇವಾಗ ನನ್ ಮೇಲೆ ಕೋಪ ಅಲ್ಲದೆ ಪ್ರೀತಿನ ಇದೆ. ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ಎಲ್ಲ ಸರಿ ಹೋಗುತ್ತೆ. ಈಗ ಪ್ಲೀಸ್ ಆದಿ, ಹಾಗಿದ್ದನ್ನ ಮರೆತು ಪ್ಲೀಸ್ ಒಳಗಡೆ ಬನ್ನಿ. ಬೇಡ ರಾಗ, ಇವಾಗ ಏನಾದ್ರು ನಾನು ಒಳಗಡೆ ಬಂದ್ರೆ ಇವನನ್ನ ಯಾಕೆ ಒಳಗಡೆ ಕರ್ಕೊಂಬಂದ ನನ್ನ ಜೊತೆ ನಿಮ್ಮನ್ನ ಒಳಗಡೆ ಹಾಕ್ತಾರೆ. ನಾನು ಹೋಗ್ತೀನಿ, ನೀವು ಒಳಗಡೆ ಹೋಗಿ. ಆದಿ ಪ್ಲೀಸ್, ನಾನು ಹೇಳಿದ್ದನ್ನ ಕೇಳಿ. ಈಗ ನೀವು ಮತ್ತೆ ಮನೆ ಬಿಟ್ಟು ಹೋದ್ರೆ ಇದಕ್ಕೆ ಕಾರಣ ನಾನೇ ಅಂತ ನನ್ ಮೇಲೆ ಆಪಾದನೆ ಹೊಡಿಸ್ತಾರೆ. ನಿಮ್ಗೆ ಯಾರು ಏನು ಹೇಳೋದಿಲ್ಲ ರಾಗ, ನಾನು ಹೊಡ್ತೀನಿ, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ಇದಕ್ಕೂ ಮೇಲೆ ನಾನು ತಡಿಬೇಡಿ. ಆದಿ, ಆದಿ.
ರಾಗ ಆದಿ ಹೊಟ್ಟೋದ್ನ ಅವ್ರು ಹೋದ್ರು ಅಷ್ಟೇ ನಾನು ಅವ್ರಿಗೆ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ ಹೊಟ್ಟೋದ್ರು ಹೇಗಾದ್ರೂ ಅವ್ನ ಮನ್ಸು ಬದಲಾಯಿಸೋ ಹಾಗೆ ಮಾತಾಡಿ ನೀನು ಅವನ್ನ ತಡಿಬೇಕಿತ್ತು ಅವ್ರು ಕುಡ್ದಿರೋದ್ರಿಂದ ನಾನು ಏನ್ ಹೇಳಿದ್ರು ಅವ್ರು ಕೇಳೋ ಮನಸ್ಥಿತಿ ಅಲ್ಲಿಲ್ಲ ಈಗೇನ್ ಮಾಡೋದು ರಾಗ ಅದೇ ನನಗೂ ಗೊತ್ತಾಗ್ತಿಲ್ಲ ಅತ್ತೆ ಆದಿ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಊರವ್ರಿಗೆಲ್ಲ ಗೊತ್ತಾದ್ರೆ ಈ ಕುಟುಂಬಕ್ಕೆ ಕೆಟ್ಟ ಹೆಸರು ಗೊತ್ತಾ ಹೌದು ಅತ್ತೆ ಮಾವ ನೋಡಿದ್ರೆ ಎಲ್ಲೇ ತಪ್ಪು ನಡೆದ್ರು ನ್ಯಾಯ ಹೇಳ್ತಾರೆ ಆದ್ರೆ ನ್ಯಾಯ ಹೇಳೋರ್ ಮನೆಯಲ್ಲೇ ಹೀಗಾಗಿದೆ ಅಂದ್ರೆ ಸುತ್ತಮುತ್ತ ಜನ ಎಲ್ಲರೂ ಆಡ್ಕೊಂತಾರೆ ಹೌದು ರಾಗ ಈ ವಿಷಯ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಏನಾದ್ರೂ ಮಾಡಿ ಆದಿನ ಮನೆ ಕರ್ಕೊಂಡು ಬರಬೇಕು ಆದ್ರೆ ಅತ್ತೆ ಆದಿ ಮನೆಗೆ ಬಂದ್ರು ಮಾವ ಅವರನ್ನ ಒಳಗಡೆ ಸೇರಿಸ್ಕೊಳ್ಳಲ್ಲ ಆಗ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ಅತ್ತೆ ಮತ್ತೆ ನಾವಿನ್ನೇನ್ ತಾನೇ ಮಾಡೋದು ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗೋಗುತ್ತೆ ಕಣೆ ಆ ನೀಲಕಂಠನಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಮುಗಿದೋಯ್ತು ನಾವ್ ಈ ಊರಲ್ಲಿ ತಲೆ ಎತ್ತಿ ತಿರುಗಾಗದೆ ಇರೋ ಹಾಗೆ ಮಾಡ್ಬಿಡ್ತಾನೆ ಅದಕ್ಕೆ ನೀವು ಒಂದ್ ಕೆಲಸ ಮಾಡಿ ಅತ್ತೆ ಮಾವನ ಹತ್ರ ಮಾತಾಡಿ ಆ ದಿನ ಮನೆ ಒಳಗಡೆ ಸೇರಿಸ್ಕೊಳ್ಳಕ್ಕೆ ಹೇಗಾದ್ರೂ ಕನ್ವಿನ್ಸ್ ಮಾಡಿ ನಾನು ಹೇಗ್ ಮಾತಾಡ್ಲಿ ರಾಗ ನಿಮ್ ಮಾವನ ಹತ್ರ ಆದಿ ವಿಷಯವಾಗಿ ಏನೇ ಮಾತಾಡಕ್ಕೋದ್ರು ನನ್ ಬಾಯಿ ಮುಚ್ಚಿಸ್ಬಿಡ್ತಾರೆ ಹಾಗಂತ ನಾ ಸುಮ್ನೆ ಇದ್ರೆ ಈ ಸಮಸ್ಯೆ ದೊಡ್ಡದಾಗುತ್ತೆ ಅತ್ತೆ ಅಷ್ಟೇ ಅಲ್ಲ ನಮ್ ಮನೆ ಮರ್ಯಾದೆ ಬೀದಿ ಪಾಲಾಗುತ್ತೆ ನೀನ್ ಹೇಳೋದು ನನಗ ಅರ್ಥ ಆಗುತ್ತೆ ರಾಗ ಆದ್ರೆ ನಾವಿರೋ ಪರಿಸ್ಥಿತಿಯಲ್ಲಿ ನಿಮ್ ಮಾವನ ಹತ್ರ ಈಗ ಮಾತಾಡಿದ್ರೆ ಅರ್ಥ ಇಲ್ಲ ಅನ್ಸುತ್ತೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಆದ್ರೆ ಅದ್ ಏನು ಅನ್ನೋದು ನಾವು ಫೈಂಡ್ ಔಟ್ ಮಾಡ್ಬೇಕು ನಮಗ ಉತ್ತರ ಸಿಕ್ಕೇ ಸಿಗುತ್ತೆ ರಾಗ ನಾ ಈ ವಿಷಯನ ಮೇಘ ಹತ್ರನೋ ಭರತ್ ಹತ್ರನೋ ಹೇಳ್ಬಿಟ್ಟು ನಿಮ್ ಮಾವನ ಹತ್ರ ಮಾತಾಡಿ ಅಂತ ಹೇಳ್ಸಿದ್ರೆ ಬೇಡ ಅತ್ತೆ ಮೊದ್ಲು ನಾವು ಮಾತಾಡ್ ನೋಡೋಣ ನಮ್ ಮಾತ್ ಕೇಳಿಲ್ಲ ಅಂದ್ರೆ ಅವ್ರಿಗೆ ಹೇಳೋಣ ಯಾಕೆ ರಾಗ ನಾವು ಪ್ರಯತ್ನ ಮಾಡ್ತೇವೆ ಅವ್ರಿಗೆ ಹೇಳ್ಬಿಟ್ರೆ ಈ ಸಮಸ್ಯೆನ ಹೇಗ್ ನಾವು ಪರಿಹಾರ ಮಾಡ್ದಾಗುತ್ತೆ ಪರಿಹಾರ ಮಾಡಕ್ ಆಗಿಲ್ಲ ಅಂದ್ರೆ ಕಡೆ ಪಕ್ಷ ನಾವು ಕೈಯಾದ್ರೂ ಹಾಕ್ಬೇಕಲ್ವಾ ಅದು ಸಕ್ಸಸ್ ಆಗುತ್ತಾ ಫೇಲ್ ಆಗುತ್ತಾ ಅಂತ ಆಮೇಲೆ ನೋಡೋಣ ಸರಿ ನೀನ್ ಮಾತಾಡು ನಾನ್ ಬೇಕಿದ್ರೆ ನಿನ್ ಸಪೋರ್ಟ್ ಆಗಿ ನಿಲ್ತೀನಿ ಆಯ್ತು ಅತ್ತೆ ನೀವಿಷ್ಟು ಹೇಳಿದ್ಮೇಲೆ ನಾನೇ ಈ ವಿಷಯದ ಬಗ್ಗೆ ಧೈರ್ಯ ತಗೊಂಡು ಮುನ್ನುಗ್ಗೋ ಪ್ರಯತ್ನ ಪಡ್ತೀನಿ ಇದಕ್ಕೆ ಹೇಳಿದ್ದಣ್ಣ ಕುಡಿಬೇಡ ಅಂತ ಮೊದ್ಲೇ ಸಾವಿರ ಸಮಸ್ಯೆ ಇದೆ ನಮ್ಗೆ ನೀನ್ ಅದ್ರ ಜೊತೆ ಕುಡ್ಕೊಂಡು ಮನೆಗೆ ಹೋಗಿ ಜಗಳ ಮಾಡ್ಕೊಂಡ್ ಬಂದಿದ್ಯಾ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ ನಾನು ಹೇಳಿದ ಮಾತೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ನೀನು ಏನಾಗಿದೆ ನಿಂಗೆ ನನ್ ತಲೆ ಕೆಟ್ಟೋಗಿತ್ತು ಬಚ್ಚನ್ ನನ್ ತಲೆಯಲ್ಲಿ ಸಾವಿರಾರು ಯೋಚನೆಗಳು ತುಂಬಿಕೊಂಡು ನನ್ನ ನೆಮ್ಮದಿ ಎಲ್ಲ ಹಾಳಾಗೋಗಿತ್ತು ನಾನ್ ಈ ರೀತಿ ಮಾಡಲಿಲ್ಲ ಅಂದ್ರೆ ಅದ್ಯಾವುದು ಹೊರಗಡೆ ಬರ್ತಿರ್ಲಿಲ್ಲ ನನ್ ಮನ್ಸಲ್ಲಿರೋ ನೋವನ್ನೆಲ್ಲ ಆಚೆ ಹಾಕ್ಬೇಕು ಅಂದಿದ್ರೆ ನಾನು ಕುಡಿಬೇಕಿತ್ತು ಅದಕ್ಕೆ ಹೀಗೆಲ್ಲ ಮಾಡ್ದೆ ಆಯ್ತಪ್ಪ ಮನ್ಸಲ್ಲಿರೋದನ್ನೆಲ್ಲ ಹೇಳ್ದೆ ಇವಾಗ ಅಪ್ಪಾಜಿ ನನ್ನ ಮನೆಯಿಂದಲೇ ಹೊರಗೆ ಹಾಕಿದ್ರಲ್ಲ ಇರೋ ಗಾಯಕ್ಕೆ ಮುಲಾಮ್ ಹಚ್ಚಕ್ಕೆ ಒದ್ದ ಆಡ್ತಿದ್ದೆ ಇವಾಗ ಕೆರ್ಕೊಂಡು ಕೆರ್ಕೊಂಡು ಹೊಸ ಗಾಯ ಮಾಡ್ಕೊಂಡಿದ್ಯ ಸಮಸ್ಯೆ ತುಂಬಾ ದೊಡ್ಡದಾಯ್ತಾಣ ಇದ ನಿನ್ ಸರಿ ಮಾಡಕ್ಕಾಗುತ್ತಾ ಬಚ್ಚನ ಅದ್ ಸಾಲ್ವ್ ಆಗುತ್ತೋ ಬಿಡತ್ತೋ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ ನನ್ ಮನ್ಸಲ್ಲಿರೋದೆಲ್ಲ ಹೇಳ್ಬೇಕಂತ ಅನ್ಕೊಂಡಿದ್ದೆ ಹೇಳ್ಬಿಟ್ಟೆ ಸರಿಯಣ್ಣ ನೀನೆಲ್ಲ ಹೇಳದೆ ಓಕೆ ಆದ್ರೆ ನಿನ್ ಸಮಸ್ಯೆಗೆ ಪರಿಹಾರ ಸಿಕ್ತ ಬಚ್ಚನ್ ಸಮಸ್ಯೆಗಳಿಗೆ ಪರಿಹಾರ ಸಿಗದೇ ಇರ್ಬೋದು ಆದ್ರೆ ನನ್ ಮನ್ಸೀಗ ನಿರಾಳವಾಗಿದೆ ನಿಶ್ಚಿಂತೆ ಆಗಿದೆ ನೋಡಣ್ಣ ನಿಮ್ ಅಪ್ಪಾಜಿ ನಿಮ್ ಮದ್ವೆನ ಇನ್ನೂ ಒಪ್ಕೊಂಡಿಲ್ಲ ರಾಗ ಮೇಡಮ್ನ ಸೊಸೆ ಅಂತಾನು ಒಪ್ಕೊಂಡಿಲ್ಲ ಅದು ಅಲ್ಲದೆ ನಿನ್ ಜಾಗಕ್ಕೆ ಆ ಭರತನ ತಂದು ಕೂರಿಸಿದ್ದಾರೆ ನಿನ್ ಖರ್ಚಿಗೆ ದುಡ್ಡು ಬೇರೆ ಕೊಡಲ್ಲ ಅಂದ್ರು ಅದು ಅಲ್ಲದೆ ನೀನ್ ಮಾಡಿರೋ ಕೆಲ್ಸಕ್ಕೆ ಮನೆಯಿಂದ ಹೊರಗ್ ಬೇರೆ ಹಾಕಿದ್ರು ಇದೆಲ್ಲ ಬೇಕಿತ್ತ ನಿಂಗೆ ಅಲ್ಲ ಇದನ್ನೆಲ್ಲ ಹೆಂಗ್ ಸರಿ ಮಾಡಕ್ ಸಾಧ್ಯ ಅಣ್ಣ ನಿನ್ ಪರಿಸ್ಥಿತಿ ನೋಡ್ತಾ ಇದ್ರೆ ಆಕ್ಸಿಡೆಂಟ್ ಆಗಿರೋ ಗಾಡಿ ತರ ಕಾಣ್ತಾ ಇದ್ಯ ಎಲ್ಲಾ ಆ ಕಡೆ ಸ್ಕ್ರಾಪ್ ಆಗಿರುತ್ತಲ್ಲ ಹಾಗೆ ಈ ಕಡೆ ಸರಿ ಮಾಡಕ್ಕೂ ಅಲ್ಲ ಆ ಕಡೆ ಗುಜರಿಗೆ ಹಾಕಕ್ಕೂ ಅಲ್ಲ ಇಲ್ಲ ಬಚ್ಚನ್ ಹಾಗಂತ ಕೈ ಕಟ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ನಾನ್ ಏನಾದ್ರು ಮಾಡೇ ಮಾಡ್ತೀನಿ ಅಷ್ಟೇ ಅಲ್ಲ
ಇರೋ ಬರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ದಾರಿನ ನಾನು ಖಂಡಿತ ಹುಡುಕೇ ಹುಡುಕ್ತೀನಿ. ದಾರಿ ಹುಡುಕಣ ಹುಡುಕು. ಸಹಾಯಕ್ಕಂತೂ ಯಾರು ಇಲ್ಲ ಅಂತದ್ರಲ್ಲಿ ಅಲ್ಲಿಂದ ದಾರಿ ಹುಡ್ಕೊಂಡು ಬರ್ತೀಯ ಅಂತ ನಂಗ್ ನಂಬಿಕೆ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಾವಿಕ ಇಲ್ಲದ ದೋಣಿಲಿ ದಾರಿ ಹುಡುಕ್ತಿದ್ಯಾ ಅನ್ಸ್ತಿದೆ. ದಾರಿ ಸಿಗುತ್ತಾಣ? ರೀ ರಾಗ, ನಿಮ್ಮ ಹತ್ರ ಏನು ಮಾತಾಡ್ಬೇಕಂತೆ. ಏನಕ್ ಮಾತಾಡೋದಕ್ಕೆ? ಆದಿ ಮಾಡಿದ ತಪ್ಪೆ. ಅವನ್ ಕುಡಿದ್ಬಿಟ್ಟು ಬಂದು ಮನೆಗೆ ಹೀಗೆಲ್ಲ ಮಾತಾಡಬಾರ್ದಾಗಿತ್ತು. ಅವನ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವನ್ ಮನೆ ಒಳಗಡೆ ಬರೋದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾಳೆ. ಅದ್ ಬಿಟ್ರೆ ಇನ್ನೇನಿದೆ? ನೀವ್ ಗೆಸ್ ಮಾಡಿದ್ ಕರೆಕ್ಟ್ ಮಾವ. ಆದಿ ಕುಡಿದ್ಬಿಟ್ಟು ಏನೇನೋ ಮಾತಾಡಿದ್ರು. ನೀವ್ ಅವ್ರ ತಂದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವ್ ತೊಟ್ಟವರು. ಅವ್ರನ್ನ ಕ್ಷಮಿಸಿ ಮನೆಗ್ ಬರೋದಕ್ಕೆ ಒಂದ್ ಅವಕಾಶ ಕೊಡಿ. ಇನ್ ಮುಂದೆ ಆದಿ ಕುಡಿದು ಗಲಾಟೆ ಮಾಡದೆ ಇರೋ ಹಾಗೆ ನಾವ್ ನೋಡ್ಕೋತೀವಿ. ಸರಿ, ಆದಿನ್ ಬರೋದು ಕೇಳಿ. ರೀ, ನೀವ್ ಹೇಳ್ತಿರೋದ್ ನಿಜನಾ? ಯಾಕೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲ, ಆದಿ ಮಾಡಿರೋ ತಪ್ಪನ್ನ ಇಷ್ಟು ಬೇಗ ಕ್ಷಮಿಸಿ ಮನೆಗ್ ಬರಕ್ ಒಪ್ಪಿಗೆ ಕೊಟ್ರಲ್ಲ, ಅದಕ್ಕೆ ಕೇಳ್ದೆ. ಅವನಂತ ಬುದ್ಧಿ ಇಲ್ದೆ ಹುಚ್ಚಿನ ತರ ನಡ್ಕೊಂಡ ಅಂತ ಅಂದ್ರೆ ನಾನು ಹಾಗೆ ನಡ್ಕೊಳಕ್ ಸಾಧ್ಯನ? ಸರಿ, ಅವನ್ನ ಮರೆಗ್ ಬರೋದು ಕೇಳಿ, ನಂದೇನು ಆಕ್ಷೇಪಣೆ ಇಲ್ಲ. ಥ್ಯಾಂಕ್ಸ್ ಮಾವ, ಆದಿನ ಕ್ಷಮಿಸಿ ಮನೆಗ್ ಬರೋದಕ್ಕೆ ಹೇಳಿದ್ದಕ್ಕೆ. ಆದ್ರೆ ನನ್ನೊಂದು ಮಾತಿದೆ. ಏನ್ರಿ ಅದು? ಇನ್ನು ಮುಂದೆ ಈ ರೀತಿ ಏನು ನಡಿಬಾರ್ದು. ಹಾಗೊಂದ್ ವೇಳೆ ಮೀರಿ ನಡ್ಕೊಂಡ್ರೆ ಇಲ್ಲಿ ನಡೆಯೋದೇ ಬೇರೆ. ನೀವುಗಳು ಕಲ್ಪನೆ ಕೂಡ ಮಾಡಿರೋದಿಲ್ಲ. ಇಲ್ಲ ರೀ, ಮತ್ತೆ ಹೀಗಾಗೋದಕ್ಕೆ ನಾವಂತೂ ಬಿಡೋದಿಲ್ಲ. ಅದಕ್ಕೆ ನಾನ್ ಜವಾಬ್ದಾರಿ. ಸರಿ, ಆದಿನ್ ಬರೋದಕ್ಕೆ ಹೇಳ. ನಾನು ಆದಿಗೆ ಈ ವಿಷಯ ಹೇಳಿ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಆದಷ್ಟು ಬೇಗ ಹೋಗು. ಒಟ್ಟಿನಲ್ಲಿ ನಾಲ್ಕು ಜನರಿಗೆ ಈ ವಿಷಯ ಗೊತ್ತಾಗೋದಕ್ಕೂ ಮುಂಚೆ ಅವ್ನ ಮನೆಗೆ ಬಂದ್ಬಿಡ್ಬೇಕಷ್ಟೇ. ಹೋಗು, ಕರ್ಕೊಂಡ ಬೇಗ ಬಂದ್ಬಿಡ್ತೀನಿ. ಅಣ್ಣ, ರಾಗ ಮೇಡಮ್ ಬರ್ತಿದ್ದಾರೆ. ಓ, ನನ್ನ ಮನೆ ಕರೆಯ ಬರ್ತಿರ್ಬೇಕು. ಆದಿ, ಮನೆ ಬಿಟ್ಟು ಹೋಗ್ಬೇಡ ಅಂದ್ರು ನೀವು ಮನೆ ಬಿಟ್ಟು ಬಂದ್ರಿ. ಏನ್ ಆಗಿದೆ ನಿಮ್ಗೆ ಆದಿ? ಇಷ್ಟು ಹಠ ಬೇಡ, ಬನ್ನಿ ಮನೆಗೆ ಹೋಗೋಣ. ಯಾವ ಮನೆಗೆ? ಯಾಕೆ ಕೇಳ್ತಿದ್ದೀರಾ? ನಮ್ಮನೆಗೆ. ಆದಿ, ಯಾವ್ದು ನಮ್ಮನೆ ರಾಗ? ಅಕಸ್ಮಾತ್ ನೀವ್ ಹೇಳ್ದಾಗೆ ಅದ್ ನಮ್ಮನೆ ಆಗಿದ್ರೆ ಅಪ್ಪಾಜಿ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ರಾ? ಅವ್ರು ಯಾಕೆ ಹೀಗ್ ಹೇಳಿದ್ರು ಅಂತ ನಿಮ್ಗೂ ಗೊತ್ತು ತಾನೆ? ಅವ್ರು ಕೋಪ ಮಾಡ್ಕೊಂಡಿದ್ರಲ್ಲಿ ಅರ್ಥ ಇದೆ. ಅಂದ್ರೆ ಈಗ ನಾನ್ ಮಾಡ್ತಿರೋದಕ್ಕೆ ಅರ್ಥ ಇಲ್ಲ ಅಂತನಾ? ಯಾಕೆ ಹೀಗ್ ಚಿಕ್ಕ ಮಕ್ಕಳ ತರ ಹಠ ಮಾಡ್ತಿದೀರ? ನೋಡಿ, ಈಗ ಮನೆಗ್ ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ. ನಮ್ಮ ಅಪ್ಪಾಜಿನೇ ನಿನ್ಗೆ ಈ ಮನೇಲಿ ಜಾಗ ಇಲ್ಲ, ನೀನ್ ಈ ಮನೆಗ್ ಬರ್ಬೇಡ ಅಂತ ಹೇಳಿದ್ದಾರೆ. ಮತ್ತಿನ್ ಯಾವ ಮುಖ ಇಟ್ಕೊಂಡ್ ಬರ್ಲಿ? ಆದಿ, ಇಲ್ಲಿ ನೋಡಿ, ಮಾವನೇ ನಿಮ್ಗ್ ಮನೆಗ್ ಬರಕ್ ಹೇಳಿದ್ದಾರೆ. ಅವ್ರೇ ನನ್ನ ಮನೆಯಿಂದ ಹೋಗುವಂತ ಅವಮಾನ ಮಾಡ್ಕಳಿಸಿ ಇವಾಗ ಮನೆ ವಾಪಸ್ ಬಾ ಅಂತ ಇನ್ನತ್ರ ಹೇಳಿ ಕಳಿಸಿದಾರ? ಯಾಕೆ, ಇನ್ನೂ ಏನಾದ್ರು ಅವಮಾನ ಮಾಡೋದು ಬ್ಯಾಲೆನ್ಸ್ ಇತ್ತಂತ? ನೋಡಿ, ಈಗ ಬೇರೆ ಮಾತು ಬೇಡ. ಅವ್ರು ನಿಮಗ್ ಮನೆ ಒಳಗಡೆ ಬರಕ್ಕೆ ತಡೆಯಲ್ಲ, ಸುಮ್ ಸುಮ್ನೆ ಅವಮಾನನೂ ಮಾಡಲ್ಲ. ಪ್ಲೀಸ್ ಆದಿ, ಮನೆಗ್ ಬನ್ನಿ. ನಮ್ಮಪ್ಪಾಜಿ ಈ ತರ ದಿಢೀರಂತ ಮನ್ಸು ಬದಲಾಯಿಸ್ಕೊಳ್ಳೋಲ್ವಲ್ಲ. ಅವ್ರು ನಿಜವಾಗ್ಲೂ ನನ್ನ ಮನೆಗೆ ವಾಪಸ್ ಕರೀತಿದ್ದಾರೆ ಅಂದ್ರೆ ಅವ್ರೇನೋ ಬಲವಾದ ಕಾರಣ ಇಟ್ಕೊಂಡೇ ಕರೀತಾ ಇರ್ತಾರೆ. ಇಲ್ಲಾಂದ್ರೆ
ನೀನ್ ಸುಳ್ಳು ಹೇಳ್ತಿರಬೇಕು. ನಾನ್ ಯಾಕೆ ಸುಳ್ಳು ಹೇಳಿ? ಮಾವ ಈ ರೀತಿ ಹೇಳಿದ್ರಿಂದನೆ ನಾನ್ ನಿಮ್ಮನ್ನ ಕರಿಯಕ್ ಬಂದೆ. ಅಷ್ಟು ಅವಮಾನ ಮಾಡಿ ನನ್ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಈಗ ನೀವು ಕರೆದ ತಕ್ಷಣ ನಾನು ವಾಪಸ್ ಬಂದ್ರೆ ಮನೆಗೆ ಬಂದ್ರೆ ಬೆಲೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ನಂಬಿಕೆನೇ ಇಲ್ವಾ? ಇಲ್ಲ, ಅದಕ್ಕೇನೆ ಬರಲ್ಲ ಅಂತ ಹೇಳ್ತಾ ಇರೋದು. ನನ್ನ ನೀವು ಏನ್ ಅನ್ಕೊಂಡಿದ್ದೀರಾ? ನನ್ ಕತ್ತಲ್ಲಿ ನೀವು ತಾಳಿ ಕಟ್ಟಿ ಮನೆ ಕರ್ಕೊಂಡು ಹೋದಾಗ ನಿಮ್ ತಂದೆ ನನಗೆ ಒಳಗ್ ಬಿಡಲ್ಲ ಅಂತ ಹೇಳಿದ್ರು. ಅವಾಗ ನೀವೇನ್ ಹೇಳಿದ್ರಿ? ನನ್ನ ಹೆಂಡತಿಗೆ ಮನೇಲಿ ಜಾಗ ಇಲ್ಲ ಅಂದ್ರೆ ನಾನು ಒಳಗಡೆ ಬರಲ್ಲ ಅಂತ ಹೇಳಿದ್ರಿ. ಅದಕ್ಕೆ ಮಾವ ನನ್ನನ್ನ ಮನೆ ಒಳಗಡೆ ಸೇರಿಸ್ಕೊಂಡ್ರು. ಈಗ ಮನೇಲಿ ನೀವಿಲ್ಲ ಅಂದ್ರೆ ನನಗೆ ಏನ್ ಕೆಲಸ ಆದಿ? ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಆದಿ ಬೈಕಲ್ಲಿ ಒಬ್ಬನೇ ಹೋಗ್ತಾ ಇದ್ದಾನೆ, ಎತ್ಬಿಡ್ಲಾ? ಹೌದು ವಿಕ್ಟರ್, ಸಿನ್ನ ಸ್ವಲ್ಪ ದಿನಗಳು ಬದಿಕೊಂಡ್ಲಿ ಅಂತ ನೋಡಿದ್ರೆ ಆ ನನ್ನ ಮಗ ನನ್ನ ಮೇಲೆ ಈಗ ಆಡ್ತಿದ್ದಾನೆ. ಅವನೀಗ ಉಳಿಬಾರ್ದು, ಮುಗಿಸ್ಬಿಡು.